ವಿಜಯ ಸಂಕಲ್ಪ ಯಾತ್ರೆಗೆ ರಾಜ್ಯದಲ್ಲಿ ಅಭೂತಪೂರ್ವ ಬೆಂಬಲ ದೊರೆಯುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಸಮೀಪದ ಆಲಮಟ್ಟಿಯಲ್ಲಿ ಸೋಮವಾರ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾವು ಹೋದ ಕಡೆಲ್ಲ ಜನರು ಉತ್ತಮವಾಗಿ ಸ್ಪಂದನೆ ನೀಡುತ್ತಿದ್ದಾರೆ. ಮಂಡ್ಯದಲ್ಲಿ ಮೋದಿ ಕಾರ್ಯಕ್ರಮ ನಿರೀಕ್ಷೆಗೆ ಮೀರಿ ಬೆಂಬಲ ದೊರಕಿದೆ. ಮಂಡ್ಯ ಭಾಗದಿಂದ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಬಿಜೆಪಿಗೆ ಬರಲಿದ್ದಾರೆ. ಪ್ರಧಾನಿ ಮೋದಿಗೆ ಮಂಡ್ಯದಲ್ಲಿ ಉತ್ತಮವಾದ ಬೆಂಬಲ ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರ ಸುಳ್ಳು ಭರವಸೆ ಜನರಿಗೆ ತಿಳಿದಿದೆ. ಬಿಜೆಪಿ ಪರವಾಗಿ ರಾಜ್ಯದಲ್ಲಿ ಜನಬೆಂಬಲ ಇದೆ ಎಂದರು. ಕಾಂಗ್ರೆಸ್ನಲ್ಲಿ ನಾಯಕತ್ವ ಡಿಎನ್ಎ ಮೂಲಕ ಬರುತ್ತದೆ ಎಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿಯವರು ಹೇಳಿದ್ದರು. ಜೆಡಿಎಸ್ನಲ್ಲೂ ಕುಟುಂಬದ ಆಧಾರದ ಮೇಲೆ ನಾಯಕತ್ವ ಬರುತ್ತದೆ, ಆದರೆ ಬಿಜೆಪಿಯಲ್ಲಿ ಅದು ಸಾಧ್ಯವಿಲ್ಲ. ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರ ಮೂಲಕ ನಮ್ಮಲ್ಲಿ ನಾಯಕರು ಬರುತ್ತಾರೆ. ಸಂವಿಧಾನದ ಅನುಗುಣವಾಗಿ ನಾವು ಮೀಸಲಾತಿ ನೀಡಿದ್ದೆವು ಎಂದರು. ಬಿಜೆಪಿ ಸರ್ಕಾರದಲ್ಲಿ ನೀರಾವರಿ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಲಾಗಿದೆ. ಶಾಸಕ ಎಂಬಿ ಪಾಟೀಲ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಪೂರ್ಣ ತಯಾರಿಯನ್ನು ಮಾಡಿಕೊಂಡಿದೆ. ಭೂತ್ ಸಂಕಲ್ಪ ಅಭಿಯಾನ, ಭೂತ್ ವಿಜಯ ಅಭಿಯಾನದ ನಂತರ ನಾಲ್ಕು ಕಡೆಗಳಿಂದ ನಮ್ಮ ರಥಯಾತ್ರೆ ಪ್ರಾರಂಭ ಆಗಿದೆ. ವಿಜಯ ಸಂಕಲ್ಪ ಯಾತ್ರೆ ಪ್ರಾರಂಭದ ಯಾತ್ರೆಯನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಜಗತ್ ಪ್ರಕಾಶ್ ನಡ್ಡಾ ಅವರು ಚಾಮರಾಜನಗರ ಜಿಲ್ಲೆಯಿಂದ ಎರಡನೇ ರಥವನ್ನು ನಮ್ಮ ರಾಷ್ಟ್ರದ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಬೆಳಗಾಂ ಕಿತ್ತೂರು ಕಡೆಯಿಂದ ಹಂತಗಡದಿಂದ ಮೂರನೇ ರಥವನ್ನು ಅನುಭವ ಮಂಟಪದಿಂದ ನಮ್ಮ ರಾಷ್ಟ್ರೀಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ನಾಲ್ಕನೇ ರಥವನ್ನು ಅಮಿತ್ ಶಾ ಅವರು ಉದ್ಘಾಟನೆ ಮಾಡಿ ಇವತ್ತು ರಾಜ್ಯದ ಎಲ್ಲ ಕಡೆ ಪ್ರವಾಸಗಳನ್ನು ಮಾಡ್ತಾ ಇದೆ. ಅಭೂತಪೂರ್ವವಾಗಿರ್ತಕ್ಕಂಥ ಜನಸ್ಪಂದನ, ಜನಬೆಂಬಲ ಇವತ್ತು ನಮ್ಮ ವಿಜಯ ಸಂಕಲ್ಪ ಯಾತ್ರೆಗೆ ಆಗ್ತದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿಂದಿನ ಎಲ್ಲ ಅನುಭವಗಳನ್ನು ಮೀರಿ ಜನಸಾಗರ ಸೇರ್ತಾ ಇದೆ. ಕಿತ್ತೂರು ಕರ್ನಾಟಕದಲ್ಲೂ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲ ಸಿಗ್ತಾ ಇದೆ. ಇವತ್ತು ಬೆಂಗಳೂರಿಂದ ಹೊರಟಿರುವಂಥದ್ದು, ಚಾಮರಾಜನಗರದಿಂದ ಹೊರಟಿರುವಂಥದ್ದು, ಅಲ್ಲಿಯೂ ಜನಸ್ಪಂದನಗಳು ಅತಿಯಾಗಿವೆ. ನಮ್ಮ ರೋಡ್ ಶೋಗಳಲ್ಲಿ ಜನ ಸೇರ್ತಾ ಇದ್ದಾರೆ, ಸಭೆಗಳಲ್ಲಿ ಜನ ಬರ್ತಾ ಇದ್ದಾರೆ. ಒಂದು ವಾತಾವರಣ ಭಾರತೀಯ ಜನತಾ ಪಾರ್ಟಿ ಪರವಾಗಿರತಕ್ಕಂತಹ ವಾತಾವರಣಗಳು ಹಳ್ಳಿಗಳಲ್ಲಿ ಮತ್ತು ಜನಮಾನಸದಲ್ಲಿದೆ ಅನ್ನುವಂಥದ್ದು ಈ ಯಾತ್ರೆಯಿಂದ ನಮಗೆ ಸ್ಪಷ್ಟ. ಈ ಹಳೆ ಮೈಸೂರು ಭಾಗದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲ, ಹಿಂದಿನ ಎಲ್ಲ ನಿರೀಕ್ಷೆಗಳನ್ನು ಮೀರಿ ಬೆಂಬಲ ಸಿಗ್ತಾ ಇದೆ. ಇವತ್ತು ರಥಯಾತ್ರೆ ಹೋದಲ್ಲೂ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಕಾಣ್ತಾ ಇದೆ. ಹಾಗಾಗಿ ನಮ್ಮ ಎಲ್ಲ ಪ್ರದೇಶಗಳಲ್ಲೂ ಇವತ್ತು ರಥಯಾತ್ರೆ ಸಂಕಲ್ಪ ವಿಜಯ ಸಂಕಲ್ಪ ಯಾತ್ರೆ ಯಶಸ್ಸನ್ನು ಪಡೆದಿದೆ. ಇವತ್ತು ನಾನು ಸಿಟಿ ರವಿಯವರು ಈ ಭಾಗದಲ್ಲಿ ಬಸವನ ಬಾಗೇವಾಡಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಗೋವಿಂದ ಕಾರಜೋಳವರು ಮತ್ತು ಮಾಲಿಕೆಯ ಗುತ್ತಿದ್ದಾರೆ, ಅವರು ಜೊತೆಯಲ್ಲಿ. ವಿಶೇಷವಾಗಿ ನಾವು 150 ಟಾರ್ಗೆಟ್ ಇಟ್ಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ಮೊದಲ ಹಂತದಲ್ಲಿ ನಮ್ಮ ಗುರಿಯನ್ನು ತಲುಪಲಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ಆದರೆ ಕಾಂಗ್ರೆಸ್ಸಿನ ಪ್ರಜಾಧ್ವನಿ ಪ್ರಾರಂಭ ಆದಮೇಲೆ ಇವತ್ತು ಸಂಪೂರ್ಣವಾಗಿ ಅದು ಧ್ವನಿಯೇ ಅಡಗಿ ಹೋಗಿದೆ. ಪ್ರಜಾಧ್ವನಿ ಎಲ್ಲೂ ಕಾಣ್ತಾ ಇಲ್ಲ. ಇವತ್ತು ನಮ್ಮ ವಿಜಯ ಸಂಕಲ್ಪ ಯಾತ್ರೆ ಪ್ರಾರಂಭ ಆದಮೇಲೆ ಕಾಂಗ್ರೆಸ್ಸಿನ ಪ್ರಜಾಧ್ವನಿ ಅಡಗಿದೆ. ಇವತ್ತು ಜನ ಇಲ್ಲ, ನಿರೀಕ್ಷೆಗಳು ಸುಳ್ಳಾಗಿದೆ. ಇದು ಒಂದು ವಾತಾವರಣ ನಮ್ಮ ವಿಜಯ ಸಂಕಲ್ಪ ಯಾತ್ರೆಯಿಂದ ನಿರ್ಮಾಣ ಆಗಿದೆ. ವಿಶೇಷವಾಗಿ ಮಂಡ್ಯಕ್ಕೆ ಒಂದ್ಸರಿ ಅಮಿತ್ ಶಾಜಿ ಬಂದ ಮೇಲೆ ಆ ಪ್ರದೇಶದಲ್ಲೂ ನಮ್ಮ ಒಂದು ಹೊಸ ವಾತಾವರಣಗಳು, ಗಾಳಿಗಳು ಸೃಷ್ಟಿಯಾಯಿತು. ಈಗ ಕಾಂಗ್ರೆಸ್ ಜೆಡಿಎಸ್ ಇಂದ ಬಹಳಷ್ಟು ಜನ ಆ ಪ್ರದೇಶಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ತಾ ಇದ್ದಾರೆ. ವಿಶೇಷವಾಗಿ ನೀವೇ ಗಮನಿಸಿದರೆ ಸುಮಲತಾ ಅಂತವರು ಸಮೇತ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಬೆಂಗಾವಲಾಗಿ ಬೆಂಬಲವಾಗಿ ನಿಂತಿರುವಂಥದ್ದು. ನಿನ್ನೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಮಂಡ್ಯದಲ್ಲಿ ನಮ್ಮ ಎಲ್ಲ ಇದನ್ನು ಮೀರಿ ಯಶಸ್ಸನ್ನು ಪಡೆದಿದೆ. ನಮ್ಮ ನಿರೀಕ್ಷೆಗಳನ್ನು ಮೀರಿ ಯಶಸ್ಸನ್ನು ಪಡೆದಿದೆ. ಜನ ಸಾಗರೋಪಾದಿಯಲ್ಲಿ ಬಂದು ಪ್ರಧಾನಮಂತ್ರಿಗಳನ್ನು ವೀಕ್ಷಣೆ ಮಾಡಿರತಕ್ಕಂಥ, ಪ್ರಧಾನಮಂತ್ರಿಗಳಿಗೆ ಕೈಯನ್ನು ಹಸ್ತ ಮಾಡಿರತಕ್ಕಂಥದ್ದು, ಪುಷ್ಪಾರ್ಚನೆ ಮಾಡಿರತಕ್ಕಂಥದ್ದು ಮಂಡ್ಯದ ಇತಿಹಾಸದಲ್ಲಿ ಮೊತ್ತ ಮೊದಲ ಬಾರಿಗೆ. ಅಲ್ಲಿ ಯಾವ್ಯಾರು ಭದ್ರಕೋಟೆ ಅಂತ ಕಟ್ಕೊಂಡು ಕೂತಿದ್ರ ಅವರೆಲ್ಲರಿಗೂ ಆಶ್ಚರ್ಯ ಆಗುವ ರೀತಿಯಲ್ಲಿ ನಿನ್ನೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮಕ್ಕೆ ಜನಸ್ಪಂದನ ಸಿಕ್ಕಿದೆ. ಜನ, ನಾನು ಆ ಕ್ಷೇತ್ರದಲ್ಲಿ ಇದ್ದೆ ನಿನ್ನಲ್ಲಿ, ನಾವು ನಿರೀಕ್ಷೆಯನ್ನು ಮೀರಿ ಅದನ್ನು ಅದ್ಭುತವಾಗಿ ನಮಗೆ ಅಲ್ಲಿ ಆ ಒಂದು ರೋಡ್ ಶೋ ಕಂಡಿತು. ಜನ ಅವರಾಗಿ ಬರ್ತಿದ್ರು, ಅವರಾಗಿ ಕ್ಯೂಅಲ್ಲಿ ನಿಲ್ತಿದ್ರು, ಜನ ಅವರಾಗಿ 1952ರಲ್ಲಿ ಜನಸಂಘದ ಹೆಸರಿನಲ್ಲಿ ಪ್ರಾರಂಭ ಆದಂಥ ಪಾರ್ಟಿ, 51ರಲ್ಲಿ
ಭಾರತೀಯ ಜನತಾ ಪಾರ್ಟಿಯಾಗಿ ಜನಮನ್ನಣೆ ಪಡೆದಿದ್ದು ಮೂರು ಕಾರಣಕ್ಕೆ. ಒಂದು, ನಮ್ಮ ಪಕ್ಷದ ನೀತಿ. ಇನ್ನೊಂದು, ನಮ್ಮ ಪಕ್ಷದ ನೇತೃತ್ವ. ಮತ್ತೊಂದು, ನಮಗಿರುವಂಥ ನಿಯತ್ತು. ಈ ಮೂರರ ಆಧರಿಸಿಯೇ ಪಾರ್ಟಿ ಬೆಳೆದಿದೆ. ನಮ್ಮ ನೀತಿ ದೇಶ ಮೊದಲು ಅನ್ನೋದು ನಮ್ಮ ನೀತಿ. ಕಾಂಗ್ರೆಸ್ ಆಗಲಿ ಜನತಾ ದಳ ಆಗಲಿ ಕುಟುಂಬ ಮೊದಲು ಅನ್ನೋ ತತ್ವದ ಮೇಲೆ ನಂಬಿಕೆ ಇಟ್ಟಿದ್ದರೆ, ಭಾರತೀಯ ಜನತಾ ಪಾರ್ಟಿ ದೇಶ ಮೊದಲು ಅನ್ನುವಂಥ ತತ್ವದ ಮೇಲೆ ನಂಬಿಕೆ ಇಟ್ಟಿರುವಂಥ ಪಾರ್ಟಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಮ್ಮ ನೀತಿ. ಒಡೆದಾಳೋದು ಕಾಂಗ್ರೆಸ್ ಮತ್ತು ಜನತಾ ದಳದ ನೀತಿ. ಅದು ಯೋಜನೆಗಳಲ್ಲಿ ಒಡೆದ್ರು. ಶಾದಿ ಭಾಗ್ಯ ಯೋಜನೆ ಕೇವಲ ಒಂದು ಕೋಮನ್ನು ಆಧರಿಸಿದ ಯೋಜನೆಯಾಗಿತ್ತು. ಮಕ್ಕಳ ಪ್ರವಾಸ ಭಾಗ್ಯ ಯೋಜನೆ ಕೇವಲ ಕೆಲವೇ ಜಾತಿಯ ಮಕ್ಕಳಿಗೆ ಮಾತ್ರ ಪ್ರವಾಸ ಹೋಗುವಂಥ ಯೋಜನೆಯಾಗಿತ್ತು. ಆದರೆ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿರಲಿ ಕೇಂದ್ರದಲ್ಲಿರಲಿ ಯಾವುದೇ ಯೋಜನೆಗಳಲ್ಲಿ ಜಾತಿ ತಾರತಮ್ಯ ಮಾಡಲಿಲ್ಲ, ಕೋಮು ತಾರತಮ್ಯ ಮಾಡಲಿಲ್ಲ. ಎಲ್ರಿಗೂ ಯೋಜನೆಗಳ ಲಾಭ ಸಿಗುವಂತೆ ಮಾಡಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಮ್ಮ ನೀತಿ. ಪ್ರಜಾಪ್ರಭುತ್ವಕ್ಕೆ ಆದ್ಯತೆ ಕೊಡೋದು ನಮ್ಮ ನೀತಿ. ಆಂತರಿಕ ಪ್ರಜಾಪ್ರಭುತ್ವ ಪಕ್ಷದ ಒಳಗೂ ಇದೆ, ಹೊರಗೂ ಅದನ್ನು ನಾವು ಪಾಲಿಸ್ತೇವೆ. ಕಾಂಗ್ರೆಸ್ ಒಳಗಾಗಲಿ, ಜನತಾದೊಳಗಾಗಲಿ, ದಳದೊಳಗಾಗಲಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ. ಹೊರಗಡೆ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡ್ತಾರೆ, ತಮ್ಮ ಪಕ್ಷದ ಒಳಗಡೆ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ. ಅವರಲ್ಲಿ ನಾಯಕತ್ವ ಡಿ ಎನ್ ಎ ಮೂಲಕ ಬರುತ್ತೆ. ನಮ್ಮಲ್ಲಿ ನಾಯಕತ್ವ ಕೆಳಹಂತದಿಂದ ನಾಯಕರಾಗಿ ಬೆಳೆಸುವಂಥ ವ್ಯವಸ್ಥೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪರಿವಾರದ ಬ್ಯಾಕ್ಗ್ರೌಂಡು ಒಂದು ಚಾ ಮಾರುವ ಕುಟುಂಬ, ಯಡಿಯೂರಪ್ಪನವರ ಪರಿವಾರದ ಬ್ಯಾಕ್ಗ್ರೌಂಡು ಒಂದು ಸಾಮಾನ್ಯ ರೈತ ಕುಟುಂಬ. ಹೀಗೆ ಯಾವರೇ ನಾಯಕರಾದರೂ ಕೂಡ ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಎತ್ತರದ ಸ್ಥಾನಕ್ಕೆ ತಲುಪುವಂಥ ವ್ಯವಸ್ಥೆ ಇದೆ. ಕಾಂಗ್ರೆಸ್ಸಲ್ಲಾಗಲಿ ಜನತಾದಳದಲ್ಲಾಗಲಿ ಲೀಡರ್ಶಿಪ್ ಅನ್ನೋದು ಡಿ ಎನ್ ಎ ಮೂಲಕ ಬರುತ್ತೆ. ನೆಹರು ನಂತರ ಇಂದಿರಾ ಗಾಂಧಿ, ಇಂದಿರಾ ಗಾಂಧಿ ನಂತರ ರಾಜೀವ್ ಗಾಂಧಿ, ರಾಜೀವ್ ಗಾಂಧಿಯವ್ರ ನಂತರ ಸೋನಿಯಾ, ಈಗ ರಾಹುಲ್, ಪ್ರಿಯಾಂಕಾ, ಇದೆಲ್ಲ ಡಿ ಎನ್ ಎ ಮೂಲಕ ಬಂದಿರತಕ್ಕಂಥದ್ದು. ಅದೇ ಪರಿಸ್ಥಿತಿ ಜನತಾದಳದ್ದಿವೆ. ದೊಡ್ಡಗೌಡರು, ದೇವೇಗೌಡರು, ನಂತರ ಸಣ್ಣಗೌಡರು, ಕುಮಾರಸ್ವಾಮಿಯವರು, ಈಗ ಮರಿಗೌಡರನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಡೆಮೊಕ್ರಸಿ ಒಳಗೆ ಆ ಪಕ್ಷದೊಳಗೆ ಇಲ್ಲವೇ ಇಲ್ಲ. ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿದ್ದೇವೆ. ಇದು ನಮ್ಮ ನೀತಿ. ಸಂವಿಧಾನದ ಆಶಯಕ್ಕೆ ಬಲ ಕೊಡುವಂತೆ ನಡ್ಕೊಳ್ತಕ್ಕಂಥದ್ದು ಬಿ ಜೆ ಪಿ ನೀತಿ. ನಾವು ಮೀಸಲಾತಿ ಪ್ರಶ್ನೆ ಬಂದಾಗ ಮೀಸಲಾತಿ ಹೆಚ್ಚಳ ಮಾಡುವಂಥ ನಿರ್ಣಯವನ್ನು ತೆಗೆದುಕೊಂಡ್ವಿ. ಮೂಗಿಗೆ ಮೊಳಕೈಗೆ ತುಪ್ಪ ಸವರಲಿಲ್ಲ, ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಹೆಚ್ಚಿಸಿದ್ವಿ. ಇದು ನಮ್ಮ ನೀತಿ. ಬಡ್ತಿ ಮೀಸಲಾತಿಯ ಪ್ರಶ್ನೆ ಬಂದಾಗ ಅಪಪ್ರಚಾರ ನಡೆದಿತ್ತು, ಬಿ ಜೆ ಪಿ ಇದಕ್ಕೆ ವಿರುದ್ಧ ಇದೆ ಅಂತೇಳಿ. ಬಡ್ತಿ ಮೀಸಲಾತಿ ಪರವಾಗಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಸಲ್ಲಿಸಿದ್ವಿ. ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯನ್ನು ವ್ಯಕ್ತಪಡಿಸಿದ್ವಿ. ಇದು ನಮ್ಮ ನೀತಿ. ಈ ರೀತಿ ತಾತ್ವಿಕವಾಗಿ ನೀತಿಗೆ ಅಂಟ್ಕೊಂಡಿದ್ದರೆ ನೇತೃತ್ವ ಅದು ಜನಸಾಮಾನ್ಯರ ಮೂಸೆಯಿಂದ ಅನುಭವದ ಆಧಾರದಲ್ಲಿ ರೂಪುಗೊಂಡಿರ್ತಕ್ಕಂಥ ನೇತೃತ್ವ, ಜನಮನ್ನಣೆ ಪಡೆದಿರ್ತಕ್ಕಂಥ ನೇತೃತ್ವ, ಲೋಕಮಾನ್ಯವಾಗಿರ್ತಕ್ಕಂಥ ನೇತೃತ್ವ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರದ್ದಿರ್ಬೋದು, ಯಡಿಯೂರಪ್ಪನವರಿರ್ಬೋದು, ಬಸವರಾಜ ಬೊಮ್ಮಾಯಿಯವರಿರ್ಬೋದು, ಉಳಿದ ಯಾವುದೇ ನಾಯಕರುಗಳಿರ್ಬೋದು, ಜನಸಾಮಾನ್ಯರಿಂದ ಬೆಳೆದು ಬಂದಂಥ ಲೀಡರ್ಶಿಪ್ ನಮ್ಮದು.